ರಾಂಪುರ್ ಗ್ರಾಮದಲ್ಲಿ ಒಂದು ವಾರಗಳ ಕಾಲ ಶಿವಬಸವ ಸಂಚಾರಿ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಚರಂತೇಶ್ವರ ಶ್ರೀಗಳ ಪ್ರವಚನ ಕಾರ್ಯಕ್ರಮವು ಜನರಲ್ಲಿ ಜ್ಞಾನದ ಜ್ಯೋತಿಯನ್ನೇ ಬೆಳಗಿಸಿತು. ಚಿಕ್ಕೋಡಿ ತಾಲೂಕಿನ 12 ಗ್ರಾಮಗಳಲ್ಲಿ ಸತತವಾಗಿ ಒಂದು ವಾರಗಳ ಕಾಲ ಸಂಚಾರಿ ಬಸವ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಂಪುರ್ ಗ್ರಾಮದಲ್ಲಿ ಜರುಗಿದ ಪ್ರವಚನ ಕಾರ್ಯಕ್ರಮದಲ್ಲಿ ಬೆಳವಿಯ ಬಸವ ದೇವರಿಂದ ಪ್ರವಚನ ಕಾರ್ಯಕ್ರಮ, ಮಹಾತ್ಮ ಬಸವೇಶ್ವರರ ವಿಚಾರಗಳು, ಮಹಾತ್ಮರ ಸಂದೇಶಗಳು, ಜೀವನದ ಮಹತ್ವ, ಮೂಢನಂಬಿಕೆಗಳು ಹಾಗೂ ವ್ಯಸನಮುಕ್ತ ಸಮಾಜದ ನಿರ್ಮಾಣದ ಕುರಿತು ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶರೀರವೆಂಬ ಪಣತಿಯಲ್ಲಿ ಮನಸ್ಸೆಂಬ ಬತ್ತಿಯಿಂದ ಆತ್ಮವೆಂಬ ಜ್ಯೋತಿಯನ್ನು ಬೆಳಗಬಹುದು. ಆದರೆ ಮನಸ್ಸೆಂಬ ಬತ್ತಿಯು ವಿಷಯ ಸುಖಗಳ ಲೋಭದಲ್ಲಿ ತಲ್ಲೀನಗೊಂಡು ದಾರಿ ತಪ್ಪುತ್ತಿರುವ ಜನಾಂಗಕ್ಕೆ ಮನಸ್ಸಿನ ಮೈಲಿಗೆಯನ್ನು ಸ್ವಚ್ಛಗೊಳಿಸುವ ಅಗತ್ಯವಿದೆ ಎಂದರು. ಅಜ್ಞಾನವೆಂಬ ಮೈಲಿಗೆಯನ್ನು ಒರೆಸಲು ಶರಣರ ಸಂತರ ಪ್ರವಚನವೆಂಬ ವಾಣಿಗಳಿಂದ ಮೈಲಿಗೆಯನ್ನು ತೊಲಗಿಸಬೇಕೆಂದರು. ಮನದ ಮೈಲಿಗೆಯನ್ನು ತೊಳೆದುಕೊಳ್ಳದೆ ಲೋಕದ ಡೊಂಕ ತಿದ್ದದಿರಿ ಎಂದರು. ಅದೇ ರೀತಿ ಗುರುವಿನ ದೀಕ್ಷೆಯಿಂದ ಕೊರಳಲ್ಲಿ ಲಿಂಗವನ್ನು ಧರಿಸಿದರೆ ಕೆಟ್ಟ ಗುಣಗಳು ನಮ್ಮನ್ನು ತಲುಪುವುದಿಲ್ಲ. ಲಿಂಗವೆಂಬುದು ಸಮಾನತೆಯ ಸಂಕೇತ. ಆತ್ಮಜ್ಯೋತಿಯನ್ನು ಕಾಣಬಯಸುವ ಪ್ರತಿಯೊಬ್ಬರು ಲಿಂಗವನ್ನು ಧರಿಸಬಹುದು. ಅದಕ್ಕೆ ಯಾವುದೇ ರೀತಿಯ ಜಾತಿ ಭೇದಗಳಿಲ್ಲವೆಂಬುದನ್ನು ತಿಳಿಸಿದರು. ಬರೀ ಇದರಾಗನ ಸಿಕ್ಕ ಸತ್ಯಾನಾಶ ಹೋಗುವಂತ ಮನಸ್ಸಿಗೆ, ಮೈಲಿಗೆಯಾದ ಮನಸ್ಸಿಗೆ, ಕಾಡಿಗೆ ಹಿಡ್ಕೊಂಡಂತ ಮನಸ್ಸಿಗೆ, ಅಜ್ಞಾನದಲ್ಲಿ ಬಿದ್ದು ಉಳ್ಳಾಡುವಂತ ಮನಸ್ಸಿಗೆ, ಭ್ರಮೆಯೊಳಗೆ ಬಿದ್ದು ಉಳ್ಳಾಡುವಂತ ಮನಸ್ಸಿಗೆ ಮಹಾತ್ಮರ ಅನುಭವದ ನುಡಿಗಳನ್ನು ಅಂತ ಅರಿವಿ ತಗೊಂಡು ಒರೆಸಿದ್ರೆ ಒಳಗಿರ್ತಕ್ಕಂಥ ಪ್ರಜ್ವಲಮಾನವಾಗಿರ್ತಕ್ಕಂಥ ಆತ್ಮ ಜ್ಯೋತಿ ಕಾಣತಕ್ಕಂತ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಳು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಮನದ ಭವದ ಕೇಳು ನೋಡಯ್ಯ ಅಂತ ಹೇಳ್ತಾರೆ. ಹೆಂಗ ಜ್ಞಾನ ಬಂದಾಗ ಅಜ್ಞಾನಕ್ಕಿತ್ತು ಓಡಿ ಬಿಡ್ತದೆ ಅಂತ. ಶರಣರ ಅಮೃತವಾಣಿಗಳಿಂದ ಮನದ ಮೂಲೆಯಲ್ಲಿ ಜ್ಞಾನದ ಬೆಳಕಿನ ಜ್ಯೋತಿ ಬೆಳಗಿತ್ತು. ಗ್ರಾಮಸ್ಥರು ಶರಣರ ವಾಣಿಗಳಿಂದ ಮಂತ್ರಮುಗ್ಧರಾಗಿದ್ದು ಆತ್ಮೋದ್ಧಾರ ಹಾಗೂ ಮನದ ಮೈಲಿಗೆಯನ್ನು ತೊಡೆಯುವತ್ತ ಸನ್ನದ್ಧರಾಗಿರುವಂತೆ ತೋರುತ್ತಿತ್ತು. ಈ ಸಂದರ್ಭದಲ್ಲಿ ಭಕ್ತಾದಿಗಳು ಹಾಗೂ ಊರಿನ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು.